Going.
ಕನಸು ಸಮೇತ ತೂಕಾಗಿ ಕಂಡು ಬಂದಿದ್ದು ಬದ್ಧ ನಾನಿಲ್ಲನಲ್ಲ. ಹೂವಿನ ಪ್ರಸಾದ ಸಮೇತ ತೂಕ ಅಂತಾನೆ ಕೊಟ್ಟಿರೋದು ಬದ್ಧ. ಮನೆಯಲ್ಲಿ ಸಮೇತ ತೂಕ ಅಂತಾನೆ ಕೂಗಿದ್ದು ಬದ್ಧ. ನನ್ನ ರಾಜಂಗಳಕ್ಕೆ ಬರಬೇಕಾದ್ರೆ ಕೂಗಿದ್ದು ನಾನೇ ಉಂಟತ್ತ. ಅದಕ್ಕಾಗಿ ಕಷ್ಟ ಬಂದಿದ್ದ ಬದ್ಧ ಉಂಟು. ಮೂರ್ನಾಮ ಕೂಗೇ ಉಂಟತ್ತ. ರಾಜಂಗಳ ತುಳಿದಿದ್ದು ಬದ್ಧ ನಾನಿಲ್ಲನಲ್ಲ. ಪ್ರಸಾದ ಸಮೇತ ಕೊಟ್ಟಿರೋದು ಬದ್ಧ ನಾನಿಲ್ಲನಲ್ಲ. ಒಂಬತ್ತು ಗಂಟೆ ಹಾಕಿ ಮಧ್ಯದಲ್ಲಿ ಗಂಟೆಗೆ ಮಾತ್ರ ಗರಿಕೆ ಪಾಸ ಇಡತ್ತ ನೋಡೋಣ. ಇವತ್ತೇ ರಾಜಂಗಳ ತುಳಸಿ ಗರಿಕೆನಾ? ಒಂಬತ್ತು ಗಂಟೆ ಹಾಕೋದು ಬದ್ದ ರಾಜಂಗಳದಲ್ಲಿ ಕಾಲ ಕಟ್ಟತ್ತ ಮೇಲಕ್ಕೆ ಹತ್ತು ಸಲ ಅಷ್ಟೊಂದು ಗುರ್ತು ಮಾಡ್ಕ. ನಿಲ್ಸ್ಕಂತೀನಿ ಹೇಳತ್ತ. ತಂಗ್ಯಮ್ಮ ಜಾತ್ರೆಗೆ ಮಾತ್ರ ಬೇವಿನ ಸೀರೆ ಉಡ್ಸಂತ ತಿಳ್ಸತ್ತ. ಶರೀರದಲ್ಲಿ ಇರೋ ಉರಿನ ಬಿಡುಗಡೆ ಮಾಡ್ಕೊಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕಮ್ಮ. ನಿಷ್ಠಿದಿಂದ ಉಡು. ಲಗ್ನ ಕೂಗು ಮಾತ್ರ ಅಮಾವಾಸ್ಯೆ ಆದ ಮೇಲೆ ತೀರ್ಮಾನ ಮಾಡ್ತೀನಂತಿದ್ದೀನಿ. ಅದೇ ಸ್ಥಳದಲ್ಲಿ ತೀರ್ಮಾನ ಮಾಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ. ಈ ಕೇಸ್ ಕೂಗು ಮಾತ್ರ ನನ್ನ ರಾಜ್ಯಗಳಿಗೆ ಎಷ್ಟು ನಡೆದ್ರೆ ಅಷ್ಟೇ ಬಿಡುಗಡೆ ಮಾಡಕ್ಕೆ ಬರ್ತೀನಿ ಅಷ್ಟೊಂದು ಗುರ್ತು ಮಾಡತ್ತ. ಕೋರ್ಟ್ ವಿಚಾರ ನನ್ನ ರಾಜ್ಯಗಳಿಗೆ ಎಷ್ಟು ನಡೆದ್ರೆ ಅಷ್ಟೇ ಬಿಡುಗಡೆ ಮಾಡ್ತೀನಂತ ತಿಳ್ಕ. ಮನೆಯಲ್ಲಿ ತೊಂದರೆ ಕಾಣಿಸ್ತಿರೋದು ಬದ್ಧ. ಮನೇಲಿದ್ರೆ ಮಾತ್ರ ಭಾರಿ ಜಾಸ್ತಿ ಆಗೋದು ಬದ್ಧ.
ಕೂತೋಕನೆ ಉಂಟತ್ತ. ಮನೆಯಲ್ಲಿ ತೂಕ ಆಗಿ ಕಂಡು ಬರುವುದು ಬದ್ಧ, ಎಲ್ಲ ಕಡೆ ತಿರುಗಿದ್ದು ಬದ್ಧ ಉಂಟತ್ತ. ಎಲ್ಲಿಗೆ ಹೋದ್ರು ಮೇಲಾಗಿಲ್ಲ, ನಿಜ ಸುಳ್ಳ ಕೆಡತ್ತ. ಬರೋ ಅಮಾವಾಸ್ಯ ದಿವಸ ಒಂಬತ್ತು 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 ಸಣ್ಣ ಫಲ ಜೋಡಿಸಿ ಕರೆ ಕಂಬಳಿ ಜಾಡಾಕಂತ ತಿಳಿಸತ್ತ. ಕರೆ ಕಂಬಳಿ ಜಾಡಾಕಿ ಕರೆ ಆಕಳ ಗೋತೀರ್ಥ ಜೋಡಿಸಂತ ತಿಳಿಸು. ಬಿಡುಗಡೆ ಮಾಡ್ಕೊಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ. ಈ ವ್ಯವಹಾರ ಮಾತಕ್ಕೆ ಮಾತ್ರ ನಾನೇನು ಹೇಳಿರ್ತೀನೋ ಅದೇ ಉಂಟತ್ತ. ನಾನೇನು ತಿಳಿಸಿರ್ತೀನೋ ಅಷ್ಟೇ ಉಂಟತ್ತ. ಅಪ್ಪಯ್ಯ ಹಣೆ ಬರ ಹಣೆ ಬರ ಪ್ರಕಾರವಾಗಿ ನಾನು ನಡೆಯೋದು ಬದ್ಧ. ನಿನ್ನ ಹಣದಲ್ಲಿ ಏನಿರುತ್ತೋ ಆ ಮಾರ್ಗದಿಂದ ನಾನು ಹೋಗೋದು ಬದ್ಧ. ಏನು ಮಾಡೋಕ್ಕಾಗಲ್ಲ, ದಾರಿ ಅಡ್ಡದಾರಿ ಆಗಿರೋದು ಬದ್ಧ. ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೋ.